ಧನ್ಯವಾದಗಳು. ಈಗ ಶ್ರೀಕಾಂತ್ ಹೆಗಡೆಪೇಟೆ ಸರ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಜಿ ಡಿ ಹೆಗಡೆ ಹಿರೇಕಾಯಿ ಮತ್ತು ಮನೆಯವರು ಶ್ರೀ ಶ್ರೀಕಾಂತ್ ಹೆಗಡೆ ಪೇಟೆ ಸರ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಆತ್ಮೀಯರಾದ ಶ್ರೀಕಾಂತ್ ಹೆಗಡೆಯವರೇ, ವೃತ್ತಿ ಬೇರೆ, ಪ್ರವೃತ್ತಿ ಅಥವಾ ಹವ್ಯಾಸ ಬೇರೆ. ವೃತ್ತಿ ಎನ್ನುವುದು ಜೀವನಕ್ಕೆ ಭದ್ರತೆ ನೀಡಿದರೆ ಹವ್ಯಾಸ ಎನ್ನುವುದು ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ. ಅಂತಹ ಒಂದು ಹವ್ಯಾಸದಿಂದಲೇ ಇಂದು ನೀವು ಜನಮನ್ನಣೆಗೆ ಪಾತ್ರರಾಗಿದ್ದೀರಿ. ತಮಗೆ ಬಾಲ್ಯದಿಂದಲೇ ಕಲೆಯಲ್ಲಿ ಆಸಕ್ತಿ. ಬಾಲ್ಯದಲ್ಲಿಯೇ 4 ವರ್ಷ ಹಿಂದೂಸ್ತಾನಿ ಸಂಗೀತಾಭ್ಯಾಸ ಮಾಡಿ ಹವ್ಯಾಸಿಯಾಗಿ ಹಾರ್ಮೋನಿಯಂ ವಾದಕರಾಗಿದ್ದೀರಿ. ತಂದೆ ನರಸಿಂಹ ಹೆಗಡೆಯವರು ಯಕ್ಷಗಾನದ ಕಲಾವಿದರು. ತಂದೆಯವರ ಪ್ರಭಾವದ ಕಾರಣ ನಿಮ್ಮಲ್ಲೂ ಅದು ಜಾಗೃತವಾಗಿ ತಾಳಮದ್ದಲೆಯಲ್ಲಿ ಆಸಕ್ತಿ. ಕಾರ್ಯಕ್ರಮದ ಪ್ರಾರಂಭದಿಂದ ಮಂಗಲ ಪದ್ಯದವರೆಗೂ ವೀಕ್ಷಿಸುವ ಅಪ್ಪಟ ಕಲಾಪ್ರೇಕ್ಷಕ. ಕೇವಲ ತಾನೊಬ್ಬನೇ ವೀಕ್ಷಿಸಿದರೆ ಸಾಲದು, ಇನ್ನೊಬ್ಬರಿಗೂ ಆ ಕಲೆಯ ಸ್ವಾದವನ್ನು ಉಣಬಡಿಸಬೇಕೆಂಬ ಉತ್ಕಟ ಇಚ್ಛೆ. ಅದರ ಫಲವೋ ಎಂಬಂತೆ ಕಾರ್ಯಕ್ರಮಗಳ ಧ್ವನಿ ಮುದ್ರಣಕ್ಕೆ ಮನಸ್ಸು ಮಾಡಿದಿರಿ. ಕೇವಲ ಧ್ವನಿ ಮುದ್ರಣವೊಂದೇ ಅಲ್ಲದೆ ಕೇಳುವ ಮನಸ್ಸುಗಳಿಗೆ ಅದರ ಪ್ರತಿಯನ್ನು ನೀಡಿ ಖುಷಿಪಟ್ಟಿದ್ದೀರಿ. ಇತ್ತೀಚೆಗೆ ದೃಶ್ಯ ಮಾಧ್ಯಮ ಬಂದ ಮೇಲೆ ಅದನ್ನು ಚಿತ್ರೀಕರಿಸುವುದರೊಂದಿಗೆ ನಿಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸುತ್ತಾ ಸಹಸ್ರಾರು ಪ್ರೇಕ್ಷಕರ ಕಣ್ಮನಗಳನ್ನು ಮುದಗೊಳಿಸಿದ್ದೀರಿ. ಸುಮಾರು 2000ಕ್ಕೂ ಹೆಚ್ಚು ತಾಳಮದ್ದಲೆಯ ಧ್ವನಿಮುದ್ರಣ ಮಾಡಿ ದಾಖಲೆಯಾಗಿರಿಸಿದ್ದೀರಿ. ಅಷ್ಟೇ ಅಲ್ಲದೆ ಹಲವಾರು ಸಂಗೀತ ಕಾರ್ಯಕ್ರಮಗಳ ಧ್ವನಿಮುದ್ರಣ, 2000ಕ್ಕೂ ಹೆಚ್ಚು ಹವ್ಯಕ ಹಾಡುಗಳನ್ನು ಧ್ವನಿಮುದ್ರಣ ಮಾಡಿ ಬಿತ್ತರಿಸಿದ್ದೀರಿ. ಆ ಮೂಲಕ ಕಲೆಯನ್ನು, ಕಲಾವಿದರನ್ನು ಜಗತ್ತಿಗೆ ಪರಿಚಯಿಸಿದ್ದೀರಿ. ಭಗವದ್ಗೀತೆಯ ಉಕ್ತಿಯಂತೆ ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ ನಡೆಸಿಕೊಂಡು ಬಂದ ಈ ಹವ್ಯಾಸ ನಿಮ್ಮನ್ನು ಸಮಾಜ ಗುರುತಿಸುವಂತೆ ಮಾಡಿದೆ. ನಿಮ್ಮ ಈ ಕೈಂಕರ್ಯದಲ್ಲಿ ನಿಮ್ಮ ಧರ್ಮಪತ್ನಿ ಸರಸ್ವತಿಯವರ ಪ್ರೋತ್ಸಾಹ ಬೆನ್ನೆಲುಬಾಗಿದೆ ಅಂತ ಭಾವಿಸುತ್ತೇವೆ. ಸಿದ್ದಾಪುರದ ಪೇಟೆಸರ ಎನ್ನುವ ಪುಟ್ಟ ಊರಿನಲ್ಲಿ ಪತ್ನಿ ಸರಸ್ವತಿಯೊಂದಿಗೆ 2 ಹೆಣ್ಮಕ್ಕಳನ್ನು ಪಡೆದು ಕೃಷಿ ಜೀವನ ನಡೆಸುತ್ತಿರುವ ನಿಮ್ಮ ಕಲಾಪ್ರೇಮವನ್ನು ಗುರುತಿಸಿ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ. ಸ್ಥಳ ಹಿರೇಕೈ, ದಿನಾಂಕ 12/7/2024. ಧನ್ಯವಾದಗಳು.